ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ದಯಮಾಡಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಜೊತೆಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇಲ್ಲೊಬ್ಬ ಯುವಕ 5 ವರ್ಷದಿಂದ ಮನೆ ಬಿಟ್ಟು ಊರೂರು ಅಲಿತಾ ಭಿಕ್ಷೆ ಬಿಡ್ತಾ ತುಂಬ ಕಷ್ಟಪಡ್ತಿದ್ದಾನೆ. ಈಗ ಆತನ ಮುಖದಲ್ಲಿ ನಗು ಬಂದಿದೆ, ಅದು ಹೇಗೆ ಅಂತ ನೀವು ನೋಡೋದಾದ್ರೆ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ತೋರಿಸಪ್ಪ. ಮೊನ್ನೆ ಬಂದಾಗ ಫುಲ್ಲೆಲ್ಲ ಗಾಯಗಳಾಗಿತ್ತು, ಇಲ್ಲೆಲ್ಲ ತಾವೆಲ್ಲ ನೋಡಿರ್ತೀರಾ. ಸೊ ಒಂದು 15 ದಿವಸದ ಹಿಂದೆ ಈತನ ಮುಖ ಆಗಿರ್ಬೋದು, ಕಾಲುಗಳಾಗಿರ್ಬೋದು, ಎಲ್ಲ ಗಾಯ ಆಗಿತ್ತು. ಸೊ ಈತನಿಗೆ ಏನು ಪ್ರಾಬ್ಲಮ್ ಅಪ್ಪ ಅಂತ ಹೇಳಿದ್ರೆ, ಸರಿ ಸುಮಾರು 5 ವರ್ಷ ಆಗಿದೆ ಮನೆಯಿಂದ ಕಳೆದೋಗಿ. ಕೆಂಗೇರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಈತ ಕಳೆದೋಗಿರ್ತಾನೆ. 5 ವರ್ಷದಿಂದ ಇಡೀ ಫ್ಯಾಮಿಲಿ ಹುಡುಕದೇ ಇರೋ ಜಾಗ ಇಲ್ಲ. ಬನ್ನಿ, ಅವ್ರ ತಾಯಿ ಹತ್ರ ಕೇಳೋಣ. ಈಗ ಇದನ್ನು ನಾವು ಜನಸ್ಥೆ ನಿರಾಶ್ರಿತರ ಆಶ್ರಮಕ್ಕೆ ರಕ್ಷಣೆ ಮಾಡ್ಕೊಂಡು ಬಂದಮೇಲೆ ಸಾಕಷ್ಟು ಜನ ನಮ್ಮ ಫೇಸ್ಬುಕ್ ಲೈವ್ನ ಶೇರ್ ಮಾಡಿದ್ಮೇಲೆ 5 ವರ್ಷದಿಂದ ಕಳೆದೋಗಿದ್ದಂಥ ಮಗ ಈಗ ಅವ್ರ ತಾಯಿ ಬಂದಿದ್ದಾರೆ. ಅಮ್ಮ ನಮಸ್ಕಾರ. ಯಾವ ಊರಮ್ಮ ನಿಮ್ದು? ಜೋರಾಗಿ ಮಾತಾಡಿ. ರಾಯಚೂರು. ಏನಾಗ್ಬೇಕು ಇವರು? ಎಷ್ಟು ದಿನ ಆಯ್ತು ತಪ್ಪಿಸ್ಕೊಂಡು? 5-6 ವರ್ಷ ಆಯ್ತು. ಮಾತು ಬರಲ್ಲ, ಮಾತು ಸರಿ ಬರಲ್ಲ. ಮೊದ್ಲು ಬರ್ತಿದ್ವು, ಕಂಟಿನ್ಯೂ ಮಾತ್ರೆ ಇದ್ವು. ಈಗ ಮಾತ್ರೆ ಪಟ್ಟಿ ಅಲ್ಲ ನಾವು ಕಾರ್ಡಿ. ಈಗ ಕೈ ನಾವು ಒಂದು 50,000 ರೂಪಾಯಿ ಕಳ್ಕೊಂಡಿವಿ. ಎಲ್ಲ ಹುಡುಕಿ 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 ನನ್ನ ಕಾಲು ಎಲ್ಲ ತುಗ ಬ್ಯಾನ್ ಆಗ್ಬಿಟ್ಟವ. ನನಗೆ ನಡೆಕಾಲ ಜಳಿಬಿಟ್ಟು ಇರುವಲ್ಲ, ಏನ್ ಮಾಡ್ತೀವಿ? ಟೋಟಲ್ 5 ವರ್ಷ ಆಯ್ತು ಕಳೆದೋಗಿ. ಮಾನಸಿಕ ಅಸ್ವಸ್ಥ ಇದ್ದಾನೆ, ಬಾಯು ಬರಲ್ಲ, ಕಿವಿನು ಕೇಳಲ್ಲ, ಏನು ರಿಯಾಕ್ಷನ್ಸ್ ಮಾಡಲ್ಲ. ಆದ್ರೂ ತುಂಬಾ ಗ್ರೇಟ್ ಅಮ್ಮ, ಇಂಥ ಮಗನ್ನ ಹುಡುಕೊಂಡು ಬಂದಿರೋದಕ್ಕೆ ನೀವು. ಸರ್ ನಮಸ್ಕಾರ ಸರ್. ಮೊದಲನೇದಾಗಿ ಯಾವ ಸ್ಟೇಷನ್ ಸರ್? ನಮ್ದು ಕೆಂಗೇರಿ ಸ್ಟೇಷನ್. ಓಕೆ. 2018 ಅವ್ರ ಅಣ್ಣ ಅಮರೇಶ್ ಅಂತ ಹೇಳ್ಬಿಟ್ಟು ನಮಗೆ ನಿಮ್ ಸ್ಟೇಷನ್ ಬಂದ್ಬಿಟ್ಟು ಸರ್ ನಮ್ಮ ಬ್ರದರ್ ಹಿಂಗೆ ಮಿಸ್ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾರೆ. ಅವಳಿಂದ ನಾವು ಸತತವಾಗಿ ಇದು ಕಣ್ಣು ಹುಡುಕೋದಕ್ಕೆ ಪ್ರಯತ್ನ ಪಟ್ಟಿದ್ವಿ. ಹುಡುಗಂದು ಫೋನು ಇಲ್ಲ, ಯಾವ್ದಿಲ್ಲ, ಫೋನ್ ಏನಾರು ಇದ್ರೆ ನಾವು ಮಾಡ್ಬೋದು, ಟ್ರೇಸ್ ಮಾಡ್ಬಿಟ್ಟು ನಾವು ಮಾಡ್ಬೋದು. ಅದರಿಂದ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಮೊನ್ನೆ ನಿಮ್ಮ ವಿಡಿಯೋ ಲೈವ್ ವಿಡಿಯೋ ನೋಡಿದ್ವಿ, ಅವಾಗಿಂದ ಅವಾಗ ಗೊತ್ತಾಗೋ ನಮಗೆ ಈ ಥರ ಹುಡುಗ ಈ ಥರ ಇಲ್ಲಿದ್ದಾನೆ, ಚಾರ ಎಲ್ಲ ನಮಗೆ ಗೊತ್ತಾಯ್ತು. ಹಿಂಗಾಗಿ ಇವ್ರ ತಂದೆ ತಾಯಿನ ಇವ್ರು ಕಾಂಟ್ಯಾಕ್ಟ್ ಮಾಡೋದು, ತಾಯಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಸೊ ಅವರು ಸಹ ನಮ್ಮ ಮಗನೇ ಇರೋ ಅಂತ ಹೇಳೋದಕ್ಕೆ ನಾವು ಹಿಡ್ಕೊಂಡು ಬಂದಿದ್ದೀವಿ. ನಿಮ್ಮ ಈ ಕೆಲಸದಿಂದ ಏನಿದೆ ಅಂದರೆ ನಮಗೆ ನಮ್ಮ ಅರ್ಧ ಕೆಲಸ ನಮಗೆ ಕಮ್ಮಿ ಆದಂಗೆ ಆಯಿತು. ನಿಮ್ಮ ಈ ಸೋಷಿಯಲ್ ವರ್ಕ್ ಏನಿದೆ ಅದು ಈ ಥರನೇ ಇದೆ ಸದಾ ಮುಂದುವರಿಗೆ. ನಿಮ್ಮ ಯಶಸ್ಸಿನ ಚೆನ್ನಾಗಿ ಬೆಳೀಲಿ ಅಂತ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗುತ್ತೆ, ಯಾಕಂದರೆ ಎಷ್ಟೋ ಒಂದ್ಸತಿ ನಾವು ಲೈವ್ ಮಾಡಿದಾಗ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಅದೇ ಎಲ್ಲದಕ್ಕೆ ಹೆಲ್ಪ್ ಆಗೋದಕ್ಕೆ ಮುಖ್ಯವಾದ ಕಾರಣ ಕರ್ನಾಟಕದ ಜನ. ಸಾಕಷ್ಟು ಜನ ವಿಡಿಯೋ ಶೇರ್ ಮಾಡ್ತಾರೆ, ಅವರೆಲ್ಲರಿಗೂ ಧನ್ಯವಾದ ನಾವು ಹೇಳಲೇಬೇಕು. ಆಮೇಲೆ ಈತ ನೋಡಿ, ನಿಜವಾದ ಸ್ನೇಹಿತರೆ, ಮಾನಸಿಕ ಅಸ್ವಸ್ಥ, ಮೂಗ ಕಿವಿ ಕೇಳಲ್ಲ, ಜೊತೆಗೆ ಮೂವ್ಮೆಂಟ್ಸೇ ಇಲ್ಲ. ವಾಶ್ರೂಮ್ ಮತ್ತೆ ವಾಶ್ರೂಮ್ ಎಲ್ಲ ಒಂದೇ ಕಡೆ ಮಾಡ್ಕೊಳ್ತಾನೆ. ಅಂಥವನ್ನ ಕರ್ಕೊಂಡೋಗಿ ಸಾಕೋದು ಇದೆಲ್ಲ ತುಂಬಾ ಕಷ್ಟ. ಈಗ ನಾನು ಅವನ್ನ ರಕ್ಷಣೆ ಮಾಡಿ 15 ರಿಂದ 20 ದಿವಸ ಆಗಿರ್ಬೋದು, 20 ದಿವಸದಲ್ಲಿ 5 ವರ್ಷದಿಂದ ಕಳ್ಕೊಂಡಿದ್ದಂತ ಮಗನನ್ನ ಮತ್ತೆ ಅವರ ತಾಯಿಯ ಮಡಿಲಿಗೆ ಸೇರಿಸ್ತಾ ಇದೀವಿ. ನಿಮ್ಗೆ ಏನಾಗ್ಬೇಕು? ತಮ್ಮ ಆಗ್ಬೇಕಾ? ಏನಕ್ಕೆ ಈ ತರ ಆಗಿರೋದು? ಈಗ 5 ವರ್ಷದಿಂದ ದಪ್ಪ ಇದ್ರಿ ಅಂತ ಹೇಳಿದ್ರಿ, ಇವಾಗ ಸಣ್ಣ ಇದಾರೆ. ಇವಾಗ ಕರೆಕ್ಟ್ ಆಗಿ ನಿಮ್ ತಮ್ಮ ಅಂತ ನಿಮ್ಗೆ ಐಡೆಂಟಿಫೈ ಆಗಿದ್ಯಾ? ಹೌದಾ? ಓಕೆ. ಕಿವಿಲೆಲ್ಲ ಚೆಕ್ ಮಾಡಿದ್ ಎಲ್ಲ ಓಕೆ ಆಗಿದಲ್ವಾ? ಸೊ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ. ಜೊತೆಗೆ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ನೀವು ಇನ್ನೂ ಭೇಟಿ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಭೇಟಿ ಕೊಡಿ. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೆಲಮಂಗಲ ಸೊಂಡೆಗುಪ್ಪದಲ್ಲಿದೆ. ಸ್ನೇಹಿತರೆ, ನೀವೆಲ್ಲ ಶೇರ್ ಮಾಡಿದ್ದಕ್ಕೆ ಇವತ್ತು ಒಂದು ತಾಯಿ ಮಡಿಲಿಗೆ ಒಬ್ಬ ಮಗನನ್ನು ಸೇರಿಸ್ತಾ ಇದ್ದೀವಿ. 5 ವರ್ಷದಿಂದ ಆತನನ್ನ ಹುಡುಕದೇ ಇರೋ ಜಾಗ ಇಲ್ಲ, ಅವ್ರಿಗೆ ಸರಿಯಾಗಿ ಪಾಪ ಮಾತಾಡಕ್ ಬರೋದಿಲ್ಲ. ಯಾಕಂದ್ರೆ ನಿಮ್ದು ಗದಗ ಏನು ಹೇಳಿದ್ರಮ್ಮ, ರಾಯಚೂರು ಕಡೆ ಅವರು, ಪಾಪ ಅವ್ರಿಗೆ ಏನ್ ಮಾತಾಡ್ಬೇಕು ಅಂತಾನು ಅರ್ಥ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಂತ ಅದೆಲ್ಲ ಅಷ್ಟು ತಿಳುವಳಿಕೆ ಇಲ್ಲ. ಹಾಗಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇರೋರ್ನ ಅವ್ರನ್ನ ನೀಟಾಗಿ ಅವ್ರ ಮನೆಗೆ ನಾವು ಒಪ್ಪಿಸ್ತಾ ಇದೀವಿ. ಇದೆಲ್ಲದಕ್ಕೂ ಕಾರಣ ನೀವೇ. ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ನೀವು ಭೇಟಿ ಕೊಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶನೇಶ್ವರ ಒಳ್ಳೇದು ಮಾಡಲಿ. ಅಮ್ಮ ಕರ್ಕೊಂಡು ಹೋಗ್ತೀರಾ? ಚೆನ್ನಾಗಿ ನೋಡ್ಕೊತೀರಾ? ಮಗ ನನ್ನ ಅಲ್ಲ, ಎಷ್ಟೋ ಜನ ತಾಯಿಂದ್ರು ಮಗ ಚೆನ್ನಾಗಿದ್ರೆ ಬರದೇ ಇಲ್ಲ, ಮಗ ಚೆನ್ನಾಗಿದ್ರೇನೆ ಬರಲ್ಲ. ನನಗೆ ಮಗನು ಬೇಕಂತ ನಾನು ಹುಡುಕಿನಿ. ಈಗ ಹೆಂಗ್ ನಿಭಾಯಿಸ್ತೀರಾ ಈತ? ನನ್ನ ನಾನು ಏನ್ ತೋರ್ಸಿನಿ ಶಿವನ ಕಡೆಗೆಲ್ಲ ತೋರ್ಸ್ತೀನಿ. ಎಷ್ಟು ಜನ ಮಕ್ಕಳಮ್ಮ? 4 ಜನದಲ್ಲಿ ಹೆಚ್ಚು ಕಮ್ಮಿ 3 ಜನನು ಹಿಂಗೆ ಅಂತ ಕೇಳ್ಬಿಟ್ಟೆ. 3 ಜನ ಚೆನ್ನಾಗಿದ್ದಾರೆ. ಇನ್ನೊಬ್ಬ ಹುಡುಗ ಲಾಸ್ಟ್ನೇ ಅವನು ಲಾಸ್ಟ್ನೇ ಇದ್ನಲ್ಲ ಬಂದ ಚೆನ್ನಾಗಿದ್ದಾನ.
ನಿಮ್ಮನೆ ಸ್ವಲ್ಪ ತನ್ನ ಹೊಟ್ಟೆಗಿಂತ ಆಯ್ತ ನನ್ನ ಕಂಟು ನಾಲ್ಕು ತಿಂಗಳು ಆಸ್ಪತ್ರೆ ತಗೊಂಡು ಕಂಟು ಸಹಾಯತನು ಗುಳಿಗೆ ಹಾಕ್ಬೇಕಂದ್ರು ಸರಿ ಅಮ್ಮ ಆಯ್ತು ಆಸ್ಪತ್ರೆಗೆ ತೋರಿಸಿ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಕೈಲಾಗಿದ್ದು ಸಹಾಯ ಮಾಡಿದೀವಿ ನಾವು ಅಮ್ಮ ನಾನೊಂದು ಮಾತು ಕೇಳ್ತೀನಿ ಎಷ್ಟೋ ಜನ ಕರ್ನಾಟಕದ ಜನ ನಿಮಗೆ ಸಹಾಯ ಮಾಡಿದ್ದಾರೆ ಎಷ್ಟೋ ಜನ ಪಾಪ ಶೇರ್ ಮಾಡಿದ್ದಕ್ಕೆ ನಿಮಗೆ ವಿಷಯ ಗೊತ್ತಾಗಿದೆ ಅವ್ರಿಗೆಲ್ಲ ಏನು ಹೇಳ್ತೀರಮ್ಮ ನಿಮ್ಮ ಒಂದು ಇದರಲ್ಲಿ ಹೇಳೋದಾದ್ರೆ ಅಂದರೆ ಅವ್ರಿಗೆಲ್ಲ ಒಂದು ಧನ್ಯವಾದ ಹೇಳ್ತೀರಾ ಏನು ಹೇಳ್ತೀರಾ ಆಯ್ತು ಇರಲಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶನೇಶ್ವರ ಒಳ್ಳೇದು ಮಾಡಿ ನಮಸ್ಕಾರ ತೊಳಿ ನಿಮ್ಮ ಮಗನ ಕೈ ನಿಮಗೆ ಕೊಟ್ಟಿದ್ದೀನಿ ದೇವ್ರ ಮುಂದೆ ಚೆನ್ನಾಗಿ ನಿಲ್ಲಿಸಿ ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಬೇಗ ಗುಣಮುಖರಾಗಲಿ ನಿಮ್ಗೆ ಒಳ್ಳೇದಾಗಲಿ ಥ್ಯಾಂಕ್ಸ್ ಅಮ್ಮ ಏನು ಬೇಡ ನಿಮ್ಗೆ ಏನು ಬೇಡ ನಿಮ್ಗೆ ಅಲ್ಲ ನಮ್ಗೆ ಏನು ಬೇಡ ನೀವು ಕರ್ಕೊಂಡೋಗಿ ನಿಮ್ ಮಗನ ಚೆನ್ನಾಗಿ ನೋಡ್ಕೊಳ್ಳಿ ಸರಿನಾ ದೇವಸ್ಥಾನ.